मित्रवृंद वॉलीबॉल अकाडमी आश्रय यूथ एंपावरमेंट एंड स्पोर्ट्स डिपार्टमेंट दर्बे लिटिल फ्लावर शाला सहकार कड़े एप्रिल आरंभगुंड वॉलीबॉल तरबेती शिबिर समापनगोंडितु। ಶಿಬಿರದಲ್ಲಿ ತಾಲೂಕಿನ ವಿವಿಧೆಡೆಗಳಿಂದ 21 ಮಂದಿ ಪುರುಷರು ಹಾಗೂ 19 ಮಂದಿ ಮಹಿಳೆಯರು ಸೇರಿದಂತೆ 40 ಮಂದಿ ತರಬೇತಿ ಪಡೆದುಕೊಂಡಿದ್ದರು। ಏಪ್ರಿಲ್ನಲ್ಲಿ ಆರಂಭಗೊಂಡ ಒಂದು ತಿಂಗಳ ವಾಲಿಬಾಲ್ ತರಬೇತಿ ಶಿಬಿರ ಸಮಾಪನಗೊಂಡಿತು। ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಕರ್ನಾಟಕ ವಲಯ ಕ್ರಿಕೆಟ್ ಅಕಾಡೆಮಿಯ ಚೇರ್ಮನ್ ಮೊಹಮ್ಮದ್ ಸಿರಾಜುದ್ದೀನ್ ಮಾತನಾಡಿ, ಯಾವುದೇ ಕ್ರೀಡೆಯಲ್ಲಿ ಸೋತಾಗ ಹೇಗೆ ಸೋತೆವು, ಗೆದ್ದಾಗ ಸೋತವರನ್ನ ಹೇಗೆ ಪರಮಾಡಿಕೊಳ್ಳುವುದು ಎಂಬುದನ್ನು ತಿಳಿಯೋದೇ ಕ್ರೀಡೆಯ ಮರ್ಮ। ಈ ನಿಟ್ಟಿನಲ್ಲಿ ಶಿಬಿರಾರ್ಥಿ ತನ್ನ ಮೇಲಿನ ಆತ್ಮವಿಶ್ವಾಸದೊಂದಿಗೆ ತರಬೇತುದಾರರ ಮೇಲೂ ವಿಶ್ವಾಸವಿಟ್ಟು ಕಲಿಯುವುದು ಮುಖ್ಯ, ಆಗ ಯಶಸ್ಸು ತನ್ನಿಂದ ತಾನೇ ದೊರೆಯಲು ಸಾಧ್ಯ ಎಂದರು। ಸಿಸ್ಟಮ್ ಕಲಿಯಲು ಶುರು ಮಾಡಿದೆ, ಅಲ್ಲಿ ಸೋತಾಗ ಸ್ಪೋರ್ಟ್ಸ್ ಅಲ್ಲಿ ಸೋತಾಗ ಆ ಸೋಲನ್ನು ಹೇಗೆ ಅಕ್ಸೆಪ್ಟ್ ಮಾಡುವುದನ್ನು ಕಲಿದೆ, ಗೆದ್ದಾಗ ಆ ಸೋತವರನ್ನು ಹೇಗೆ ನಾವು ಬರಮಾಡಿಕೊಳ್ಳುವಂತದ್ದು, ಅವರಿಗೆ ನಾವು ಹೇಗೆ ಸಾಂತ್ವನ ಹೇಳುವಂತದ್ದು ಕಲಿತೆ। ಅದಾದ ನಂತರ ಆ ರೀತಿಯಲ್ಲಿ ಕಲಿತಾ ಕಲಿತಾ ಸ್ಪೋರ್ಟ್ಸ್ ನಿಂದ ನಾನು ಫಸ್ಟ್ ಗೆ ಬಿಲೀವ್ ಅಂತ ಕಲಿತೆ। ಆ ಬಿಲೀವ್ ಇನ್ನೂರ್ಬ ಅತಿಥಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನ ಸದಸ್ಯ ಇಬ್ರಾಹಿಂ ಗೋಳಿಕಟ್ಟೆ ಮಾತನಾಡಿ, ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಟಿವಿಯಲ್ಲೇ ಮುಳುಗಿರುವ ಮಕ್ಕಳು ಇಂತಹ ವಾಲಿಬಾಲ್ ತರಬೇತಿಯಲ್ಲಿ ಭಾಗವಹಿಸಿರುವುದು ಅಭಿನಂದನೀಯ। ವಿದ್ಯಾರ್ಥಿಗಳು ಜನ್ಮ ಕೊಟ್ಟ ತಂದೆ ತಾಯಿ ಶಿಕ್ಷಣ ನೀಡಿದ ಅಧ್ಯಾಪಕರನ್ನ ಗೌರವಿಸುವ ಮೂಲಕ ಕ್ರೀಡೆಯಲ್ಲಿ ಶಿಸ್ತು ಅಳವಡಿಸಿ ತರಬೇತಿ ಪಡೆಯುವಲ್ಲಿ ಯಶಸ್ಸು ಸಾಧ್ಯ ಎಂದರು। ನಮಗೆ ಪಾಠ ಕಲಿಸಿದಂತ ಅಧ್ಯಾಪಕರು ಇವರನ್ನು ನಾವು ಬಹಳಷ್ಟು ಗೌರವದಿಂದ ಕಾಣುತ್ತೇವೆ। ಚಿಕ್ಕದಿಂದ ಬಹಳಷ್ಟು ತಪ್ಪುಗಳನ್ನು ಮಾಡಿದರು, ಈ ತರಬೇತಿ ಬರುವಾಗ ನಮಗೆ ಕಷ್ಟ ಆಗಿರಬಹುದು। ಒಂದು ಕುದುರೆ ಓಡಬೇಕಾದ್ರೆ ಅದಕ್ಕೆ ವಿಜಯ ಏನು ಅಂತ ಗೊತ್ತಿರುವುದಿಲ್ಲ, ಅದು ಓಡುತ್ತದೆ, ಯಾಕೆ ಓಡುತ್ತದೆ ಅಂತ ಹೇಳಿದ್ರೆ ಅದರ ಮೇಲೆ ಕೂತು ಒಬ್ಬ ಒಳಿತಾನೆ, ಅವನ ಒಡೆತದ ರಭಸದಿಂದ ಓಡುತ್ತದೆ। ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ। ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಚೇರ್ಮನ್ ಪಿ ಕೃಷ್ಣನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಾದ ವಾಲಿಬಾಲ್ ತರಬೇತು ನೀಡಲು ಕ್ರೀಡಾಂಗಣದ ಕೊರತೆ ಇದೆ, ಆದರೂ ಸ್ಥಳೀಯ ಲಿಟಲ್ ಫ್ಲವರ್ ಶಾಲೆಯಲ್ಲಿ ತರಬೇತು ನೀಡಲಾಗ್ತಾ ಇದೆ। ಪುತ್ತೂರಿಗೆ ಸುಸಜ್ಜಿತ ಕ್ರೀಡಾಂಗಣ ಲಭಿಸುವಲ್ಲಿ ಮಿತ್ರವೃಂದದ ವತಿಯಿಂದ ಪ್ರಯತ್ನ ಮಾಡಲಾಗ್ತಾ ಇದೆ। ಮುಂದಿನ ದಿನಗಳಲ್ಲಿ ಕ್ರೀಡಾಂಗಣದ ಕನಸು ನನಸಾದಲ್ಲಿ ಮತ್ತಷ್ಟು ಮಕ್ಕಳನ್ನು ಈ ಕ್ರೀಡೆಯಲ್ಲಿ ತರಬೇತುಗೊಳಿಸಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟುಗಳನ್ನು ತಯಾರು ಮಾಡಲಾಗುವುದು ಎಂದರು। ನಮ್ಮದೇ ಆದ ಒಂದು ಗ್ರೌಂಡ್ ಆಗಬೇಕು, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರು, ಅದನ್ನು ನಮಗೆ ಸಕ್ಸಸ್ ಆಗಲಿ, ಆದರೆ ನಮ್ಮ ಎಲ್ಲರೂ ಪೋಷಕರದ್ದು ಎಲ್ಲರೂ ನಮಗೆ ಸಪೋರ್ಟ್ ಇರಬೇಕು। ಮತ್ತು ಈಗಲ್ಲ ಈ ಮಕ್ಕಳಿಗೆ ನಾವು ಅಂದರೆ ಕಂಟಿನ್ಯೂ ಮಾಡಿದ್ವಿ, ಈಗ ಈ ವರ್ಷ ನಮ್ಮದು ಕ್ಯಾಂಪ್ನಲ್ಲಿ ಈಗ ಹುಡುಗಿಯರಾದ ಟೀಮ್ ನೋಡಿದರೆ ನಮಗೆ ಇಡೀ ಕರೆಕ್ಟ್ ಈ ಟೀಮಲ್ಲಿ ಕರ್ಕೊಂಡು ಇಡೀ ಸ್ಟೇಟ್ನಲ್ಲಿ ಹೋಗಲಿಕ್ಕೆ ನಮಗೆ ಒಂದು ಚಾನ್ಸಸ್ ಉಂಟು, ಅಷ್ಟು ಒಳ್ಳೆ ಇಂಪ್ರೂವ್ ಆಗಿದೆ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ರಾಷ್ಟ್ರಮಟ್ಟದ ವಾಲಿಬಾಲ್ ತರಬೇತುದಾರ ಪಿ ವಿ ನಾರಾಯಣ್, ಮಿತ್ರವೃಂದದ ಜನರಲ್ ಕಾರ್ಯದರ್ಶಿ ಬಾಲಚಂದ್ರ ಕೆ ತರಬೇತಿಯನ್ನ ನೀಡಿದರು। ತರಬೇತಿಯಲ್ಲಿ ಪಾಲ್ಗೊಂಡವರಿಗೆ ಪ್ರಮಾಣ ಪತ್ರವನ್ನು ಅತಿಥಿಗಳು ವಿತರಿಸಿದರು। ಈ ಸಂದರ್ಭದಲ್ಲಿ ಮಿತ್ರವೃಂದದ ವತಿಯಿಂದ ಅತಿಥಿಗಳು ಸಹಿತ ಇನ್ನಿತರರಿಗೆ ಟೀಶರ್ಟ್ಗಳನ್ನು ವಿತರಿಸಲಾಯಿತು। ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಉಪತಹಶೀಲ್ದಾರ್ ಶ್ರೀಧರ್, ಯುವ ಸಬಲೀಕರಣ ಕ್ರೀಡಾಧಿಕಾರಿ ಯು ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ನ ಮಾಮಚಂದ್, ಲಿಟಲ್ ಫ್ಲವರ್ ಶಾಲೆಯ ಸಿಸ್ಟರ್ ಸರಿತಾ ಪಾಲ್ಗೊಂಡು ಶುಭ ಹಾರೈಸಿದರು. ಇನ್ನು ವೇದಿಕೆಯಲ್ಲಿ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿಯ ಟ್ರಸ್ಟಿ ಪಿ ವಿ ನಾರಾಯಣ್, ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಜನರಲ್ ಕಾರ್ಯದರ್ಶಿ ಬಾಲಚಂದ್ರ ಕೆ, ಪ್ರಸನ್ನ ಬಲ್ಲಾಳ್, ದೈಹಿಕ ಶಿಕ್ಷಕಿ ಪ್ರವೀಣ, ಟ್ರಸ್ಟಿಗಳಾದ ರಾಮಚಂದ್ರ, ಸಿರಾಜುದ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, 24/7, ಪುತ್ತೂರು.